ಬಾಗಲಕೋಟೆಯಲ್ಲಿ ಮತ್ತೆ ತಬ್ಲಿಘಿ ಕಾಟದಿಂದ ಇಬ್ಬರು ಪಾಸಿಟಿವ್ ಆಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ಗೆ ಹೋಗಿ ಬಂದಿದ್ದ ತಬ್ಲಿಘಿ ಜಮಾತ ಸದಸ್ಯ 20 ವರ್ಷದ ಯುವಕ ಬನಹಟ್ಟಿ ಮೂಲದವನು, ಈತನಿಗೆ ಪಾಸಿಟಿವ್ ಬಂದಿದೆ. ಇನ್ನು ಪೇಷಂಟ್ ನಂಬರ್ 688 ಧಾಣಕ ಶಿರೂರದ ಗರ್ಭಿಣಿಯಿಂದ ಮತ್ತೊಬ್ಬರಿಗೆ ಪಾಸಿಟಿವ್ ಬಂದಿದೆ. ಬಾಗಲಕೋಟೆ 2 ಪಾಸಿಟಿವ್ ಆಗಿರುವಂಥದ್ದು, 26 ವರ್ಷದ ಪುರುಷ, 20 ವರ್ಷದ ಪುರುಷ. 20 ವರ್ಷದ ಯುವಕ ಗುಜರಾತ್ನ ಅಹಮದಾಬಾದ್ ಪ್ರವಾಸಕ್ಕೆ ಹೋಗಿ ಬಂದಿದ್ದ ತಬ್ಲಿಘಿ ಜಮಾತ್ನ ಸದಸ್ಯ. ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈ 2 ಹೊಸ ಪ್ರಕರಣಗಳ ಪತ್ತೆಯೊಂದಿಗೆ ಎಷ್ಟಾಯಿತು ನಿಮ್ಮ ಜಿಲ್ಲೆಯ ಒಟ್ಟು ಸಂಖ್ಯೆ ಈಗ? ಖಚಿತವಾಗಿ ಈ ಒಂದು 2 ಪ್ರಕರಣಗಳ ಮೂಲಕ ಜಿಲ್ಲೆಯಲ್ಲಿ 53 ಪ್ರಕರಣಗಳು ಈಗಾಗಲೇ ಸೋಂಕಿತರಾಗಿವೆ ಅಂತಾನೆ ನಾವಿಲ್ಲಿ ಹೇಳಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟ್ ಜಿಲ್ಲೆಯಾದ್ಯಂತ ಬಹುತೇಕವಾಗಿ ಎಲ್ಲವೂ ಕೂಡ ಶಾಂತವಾಗಿತ್ತು ಮತ್ತು ಬಹುತೇಕ ಸಂಖ್ಯೆಗಳು ಕೂಡ ಕಡಿಮೆ ಆಗಿತ್ತು. ಆದ್ರೆ ನಿನ್ನೆಯಿಂದ ಪ್ರಮುಖವಾಗಿ ಏನಂತಂದ್ರೆ ತಬ್ಲಿಗಳ ಕಾಟ ಇವತ್ತಿನ ದಿವಸ ಬಾಗಲಕೋಟ್ ಜಿಲ್ಲೆಗೂ ಶುರು ಆಗಿರುವಂತಿತ್ತು. ಯಾಕಂದ್ರೆ ನಿನ್ನೆ ಅಷ್ಟೇ ಏನು ಬೆಳಗಾವಿಯಲ್ಲಿ ಇದ್ರು ಅಲ್ಲಿ ಇರ್ತಕ್ಕಂಥ 8 ಜನರು ಕೂಡ ಬಾಗಲಕೋಟೆಯವರು ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಆದ್ರೆ ಇವತ್ತಿನ ದಿವಸ ಇದು 2ನೇ ಹಂತ. ನಿನ್ನೆ ಕಂಡು ಬಂದಿರತಕ್ಕಂಥದ್ದು 2ನೇ ಒಂದು ತಂಡ, ಆದ್ರೆ ಇದಕ್ಕೂ ಪೂರ್ವವಾಗಿ ಒಂದು ತಂಡ ಬಂದಿತ್ತು. ಅದು ಬನಹಟ್ಟಿ ಮತ್ತು ಮುಂದೋಳ ಭಾಗದಲ್ಲಿ ನೆಲೆಯೂರಿತ್ತು. ಅಲ್ಲಿಯೂ ಕೂಡ 25-30 ಜನ ಅವರು ಇದ್ರು. ಅವರನ್ನು ಕೂಡ ಸಂಶಯದಿಂದ ಕ್ವಾರಂಟೈನ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಲಕ್ಷಣಗಳು ಕಾಣ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಪರೀಕ್ಷೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಬನಹಟ್ಟಿ ಮೂಲದ 20 ವರ್ಷದ ಹುಡುಗನಿಗೆ ಈಗ ಒಂದು ಆ ಒಂದು ಸೋಂಕು ದೃಢವಾಗಿರುವಂತದ್ದು. ಇದಲ್ಲದೆ ಇನ್ನೂ ಕೂಡ ಮುಧೋಳ ಮತ್ತು ಬನಹಟ್ಟಿ ಮೂಲದಲ್ಲಿ ಇರ್ತಕ್ಕಂಥ ಕ್ವಾರಂಟೈನ್ ಇರ್ತಕ್ಕಂಥ ಕೆಲವೊಬ್ಬರಿಗೆ ಈಗಾಗಲೇ ಲಕ್ಷಣಗಳು ಕೂಡ ಏನಂತದ್ದು ಗೋಚರಿಸ್ತಾ ಇದಾವೆ. ಹೀಗಾಗಿ ಎಲ್ಲ ಒಂದು ಕಡೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹಳಷ್ಟು ಆತಂಕ ಉಂಟಾಗಿದೆ ಅಂತ ನಾವು ಹೇಳ್ಬೇಕಾಗತ್ತೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳಬೇಕು, ಏನು 8 ಜನರು ಬೆಳಗಾವಿಯ ಒಂದು ಬೆಳಗಾವಿಯಲ್ಲಿದ್ದಾರೋ ಅವರನ್ನ ಭೇಟಿ ಮಾಡ್ಲಿಕ್ಕೆ ಅವರ ಕುಟುಂಬಸ್ಥ ಬಾಗಲಕೋಟೆಯಿಂದ ಹೋಗಿದ್ದ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ 8 ಜನರನ್ನ ಭೇಟಿ ಆಗೋದಕ್ಕೆ ಹೆಂಗ್ ಅವಕಾಶ ಕೊಡ್ತಾರೆ? ಕ್ವಾರಂಟೈನ್ ನಲ್ಲಿರೋರ್ನ ಕುಟುಂಬಸ್ಥರ ಜೊತೆ ಭೇಟಿಗೆ ಯಾಕೆ ಅವಕಾಶ ಕೊಟ್ರು? ಹೆಂಗ್ ಅವಕಾಶ ಕೊಟ್ರು ಆಗಿದ್ರೆ ಸರ್? ಇದು ಬಹಳಷ್ಟು ಏನಂತಂದ್ರೆ ಬಹಳಷ್ಟು ಏನಂತಂದ್ರೆ ಆತಂಕಕಾರಿ ವಿಷಯ. ಯಾಕಂದ್ರೆ ಆತ ಬೈಕ್ ಮೂಲಕ ಹೋಗಿರ್ಬೋದು ಅಂದ್ರೆ ಈಗಷ್ಟೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆತ ಒಬ್ಬನೇ ಹೋಗಿದ್ದ ಮತ್ತು ಬೈಕ್ ಮೂಲಕ ಹೋಗಿದ್ದ ಅನ್ನುವಂತ ಒಂದು ಮಾಹಿತಿಗಳು ಗೊತ್ತಾಗ್ತಾ ಇದಾವೆ. ಆದ್ರೆ ಕ್ವಾರಂಟೈನ್ ಇಲ್ಲದವ್ರನ್ನ ಇವರಿಗೆ ಭೇಟಿ ಆಗ್ಲಿಕ್ಕೆ ಯಾಕೆ ಬಿಟ್ರು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದರ ನಂತರವಷ್ಟೇ ಏನಂತಂದ್ರೆ ಅದ್ರ ಬಗ್ಗೆ ಪರಿಪೂರ್ಣವಾದಂತಹ ಸಿಗ್ಲಾಗುತ್ತೆ. ಅದ್ರ ಜೊತೆಗೆ ಈಗ ಅವ ಹೋಗಿ ಬಂದಿರುವ ಹಿನ್ನೆಲೆ ಸುಮಾರು 20ಕ್ಕೂ ಅಧಿಕ ಜನರನ್ನು ಈಗಾಗಲೇ ಕ್ವಾರಂಟೈನ್ ಮಾಡಿರುವಂತದ್ದು. ಹೀಗಾಗಿ ಎಲ್ಲ ಒಂದು ಕಡೆ ಬಾಗಲಕೋಟ್ ಜಿಲ್ಲೆಗೆ ಒಂದೆಡೆ ಬೆಳಗಾವಿಯಲ್ಲಿ ಅವರನ್ನ ಸ್ಟಾಪ್ ಮಾಡಿದ್ದು ಒಂದೆಡೆ ಒಂದು ಸಮಾಧಾನ ಸಂಗತಿ ಆಗಿತ್ತು. ಆದ್ರೆ ಏನು ಈ ಯುವಕ ಹೋಗಿ ಬಂದಿದ್ದಾನೆ ಅಂತ ಹೇಳ್ತಾ ಇದ್ರೆ ಇದು ಬಹಳಷ್ಟು ಏನಂತಂದ್ರೆ ಮತ್ತಷ್ಟು ಆತಂಕವನ್ನು ಈಗ ಮಾಡಿದೆ ಅಂತ ನಾವು ಹೇಳಬೇಕಾಗುತ್ತೆ. ಇದು ತಬ್ಲಿಗಿಗಳ ಕಾಟದ ಪರವಾಗಿ ಒಂದಾದ್ರೆ, ಇನ್ನು ಗರ್ಭಿಣಿ ಸೋಂಕಿತ ಮಹಿಳೆಯನ್ನು ಆಕೆಯಿಂದ ಬಂದಿರತಕ್ಕಂತ ಸೋಂಕು ಒಬ್ಬ ಯುವತಿಗೆ ಬಂದಿತ್ತು, ಅದರಿಂದ ಇವತ್ತಿನ ದಿವಸ ಮತ್ತೊಬ್ಬ ಯುವಕನಿಗೆ ಬಂದಿದೆ. ಹೀಗಾಗಿ ಅಲ್ಲಿಯೂ ಕೂಡ ಏನಂತಂದ್ರೆ ಮತ್ತೊಂದು ಸಂಖ್ಯೆ ಹೆಚ್ಚಾಗಿರುವಂತದ್ದನ್ನು ನಾವು ಹೇಳ್ತೇವೆ. ಒಟ್ಟಾರೆಯಾಗಿ ಬಾಗಲಕೋಟ್ ಜಿಲ್ಲೆಯಾದ್ಯಂತ ಎಲ್ಲೆಡೆ ಏನಂತಂದ್ರೆ ಒಂದು ಹದ್ಬತ್ತಿಗೆ ಬಂದಿತ್ತು. ಆದ್ರೆ ಈಗ ಒಂದು ತಬ್ಲಿಗಿಗಳ ಕಾಟ ಮತ್ತಷ್ಟು ಆತಂಕಕ್ಕೀಡಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಅಜಯ್, ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮ ಎಲ್ಲ ಮಾಹಿತಿಗಾಗಿ.